ವಿರೋಧಿಗಳ ತಂತ್ರಕ್ಕೆ ಪಂಚ್ ಕೊಟ್ಟ ಪಾರ್ವತಿ, ಅಚ್ಚರಿ ಮೂಡಿಸಿದ ಸಿಎಂ ಪತ್ನಿಯ ನಿರ್ಧಾರ, ನನಗೂ ಅಚ್ಚರಿ ಮೂಡಿದೆ ಎಂದ ಸಿಎಂ ಸಿದ್ದರಾಮಯ್ಯ. ಇದುವೇ ಸದ್ಯದ ಸ್ಪೆಷಲ್. ಪಾರು ಮಾಡಿದ್ದೆ ಪಾರ್ವತಿಯ ಆ ಪತ್ರ. ನಾನು ಶಮ್ಶೀರ್ ಬುಡೋಳಿ. ಮೈಸೂರಿನ ಮೂಡಾ ಕೇಸ್ ವಿಚಾರದಲ್ಲಿ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವರ ಕುಟುಂಬದ ವಿರುದ್ಧ ಬಿಜೆಪಿ ಪಾಳೆಯ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಒಂದು ರೀತಿ ಅಸ್ತ್ರಗಳನ್ನೇ ಪ್ರಯೋಗ ಮಾಡ್ತಾನೆ ಇದೆ. ಆದರೆ ಈ ಮಧ್ಯೆ ಈ ಆರೋಪಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದರಾಮಯ್ಯ ಇವರ ಕುಟುಂಬದ ಮೇಲೆ ಆರೋಪ ಕೇಳಿ ಬಂದ ನಂತರ ಇದೇ ಮೊದಲ ಬಾರಿಗೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವರ ಪತ್ನಿ ಪಾರ್ವತಿ ಇವರು ಮೈಸೂರು ಪ್ರಾಧಿಕಾರಕ್ಕೆ ಒಂದು ಬಹಿರಂಗವಾದಂತಹ ಪತ್ರವನ್ನು ಬರೆದಿದ್ದಾರೆ. ತಮಗೆ ನೀಡಲಾದ 14 ನಿವೇಶನಗಳನ್ನು ವಾಪಸ್ ನೀಡ್ತೀನಿ ಅಂತ ಆ ಪತ್ರದಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಯಲಿ ಎಂದು ಸುದೀರ್ಘವಾದಂತಹ ಭಾವನಾತ್ಮಕವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಎಸ್, ಒಂದು ರೀತಿಯಲ್ಲಿ ಇದು ತಡ ಆದರೂ ಒಳ್ಳೆಯ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ಮೂಢ ನಿವೇಶನ ಕಬಳಿಸಿದ ಆರೋಪ ಬಂದ ಆ ಸಮಯದಲ್ಲಿಯೇ ಪಾರ್ವತಿಯವರು ಆ ಕೆಲಸವನ್ನು ಮಾಡಬೇಕಿತ್ತು ಮತ್ತು ಸ್ವಾಧೀನಪಡಿಸಿಕೊಳ್ಳಲಾದಂಥ ನನ್ನ ಜಮೀನು ನನಗೆ ವಾಪಸ್ ನೀಡಿ ಅಂತ ಕೇಳಬೇಕಾಗಿತ್ತು. ಆದರೆ ಪಾರ್ವತಿ ಸಿದ್ದರಾಮಯ್ಯ ಯಾಕೆ ನಿವೇಶನಗಳನ್ನು ಆಗಲೇ ವಾಪಸ್ ಕೊಟ್ಟಿಲ್ಲಂತಹ ಪ್ರಶ್ನೆಗೆ ಅವರು ಇದೀಗ ಒಂದು ಭಾವನಾತ್ಮಕವಾದಂತಹ ಪತ್ರವನ್ನು ಬರೆದು ಇದೀಗ ರಾಜ್ಯದ ಜನತೆಗೆ ಒಂದು ಉತ್ತರವನ್ನು ನೀಡಿದ್ದಾರೆ. ಅಂದಹಾಗೆ ಆ ಪತ್ರದಲ್ಲಿ ಅವರು ಹೇಳಿರುವುದು ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈ ಆರೋಪ ಬಂದಾಗಲೇ ನಿವೇಶನವನ್ನು ವಾಪಸ್ ನೀಡೋಕೆ ನಾನು ನಿರ್ಧಾರ ಮಾಡಿದ್ದೆ. ಆದರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವರ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಆರೋಪವನ್ನು ಮಾಡಲಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಆರೋಪವನ್ನು ರಾಜಕೀಯವಾಗಿಯೇ ಎದುರಿಸಿ ಗೆಲ್ಲಬೇಕು ಅಂತ ಆಪ್ತರು ಸಲಹೆ ನೀಡಿದರು. ಹೀಗಾಗಿ ಅವರ ಮಾತಿನಂತೆ ರಾಜಕೀಯವಾಗಿ ಎದುರಿಸುವಂತಹ ಪ್ರಯತ್ನವನ್ನು ಮಾಡಲಾಗಿತ್ತು ಎಂಬ ಸಂದೇಶವನ್ನು ಈ ಪತ್ರದಲ್ಲಿ ಪಾರ್ವತಿ ಸಿದ್ದರಾಮಯ್ಯ ನೀಡಿದ್ದಾರೆ. 2014 ಬಿಜೆಪಿ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ JDSನ ಶಾಸಕರಾಗಿದ್ದ GT ದೇವೇಗೌಡ ಹಾಗೂ ಬಿಜೆಪಿಯ ಶಾಸಕರಾಗಿದ್ದ ರಾಮದಾಸ್ ಸದಸ್ಯರಾಗಿದ್ದರು. ಈ ಅವಧಿಯಲ್ಲಿ ಶಾಸಕರೇ ಸಭೆಯಲ್ಲಿ ಭಾಗವಹಿಸಿ ಅನುಮೋದನೆ ನೀಡಿದ್ದರಿಂದ ಪಾರ್ವತಿ ಸಿದ್ದರಾಮಯ್ಯ ಇವರಿಗೆ 14 ನಿವೇಶನಗಳು ವಿಜಯನಗರದ ಬಡಾವಣೆಯಲ್ಲಿ ಸಿಕ್ಕಿದ್ದವು. ಅದೇನು ಪುಕ್ಕಟ್ಟೆ ಕೊಟ್ಟದ್ದೇನಲ್ಲ. ಮೈಸೂರಿನ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ವಿಸ್ತಾರದ ಪಾರ್ವತಿ ಸಿದ್ದರಾಮಯ್ಯ ಇವರ ಮಾಲೀಕತ್ವದ ಭೂಮಿಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಾಧೀನಪಡಿಸಿಕೊಂಡಿತ್ತು. ಜೊತೆಗೆ ಆ ಜಮೀನಿನಲ್ಲೇ ನಿವೇಶನಗಳನ್ನು ಮಾರಾಟ ಮಾಡಿಯೂ ಆಗಿತ್ತು. ಅದಕ್ಕೆ ಪರಿಹಾರದ ರೂಪದಲ್ಲಿ BJP ಮತ್ತು JDS ಶಾಸಕರ ನೇತೃತ್ವದಲ್ಲಿ 14 ನಿವೇಶನಗಳನ್ನು ನೀಡಲಾಗಿತ್ತು. ಈಗ ಪಾರ್ವತಿ ಸಿದ್ದರಾಮಯ್ಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕೊಟ್ಟಂತಹ ಆ ನಿವೇಶನಗಳನ್ನು ವಾಪಸ್ ನೀಡಿದ್ದಾರೆ. ಜೊತೆಗೆ ಅಧಿಕೃತವಾದಂತಹ ಹೇಳಿಕೆಯನ್ನು ಈ ಪತ್ರದಲ್ಲಿ ಅವರು ನೀಡಿದ್ದಾರೆ. ಇದು ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಆಗ್ತಾ ಇದೆ. ಜೊತೆಗೆ ಈ ಸಮಯದಲ್ಲಿ ಹುಟ್ಟಿಕೊಳ್ಳುವಂತಹ ಒಂದು ಪ್ರಶ್ನೆ, ಮೂಡ ಕೆಸರೆ ಗ್ರಾಮದಲ್ಲೇ ವಶಪಡಿಸಿಕೊಂಡಂತಹ 3 ಎಕರೆ 16 ಗುಂಟೆ ಭೂಮಿಯ ಗತಿ ಏನು? ಅದನ್ನು ಪಾರ್ವತಿ ಸಿದ್ದರಾಮಯ್ಯ ಇವರಿಗೆ ಮೂಡ ವಾಪಸ್ ನೀಡುತ್ತಾ? ಹೀಗಾಗಲೇ ನಿವೇಶನ ಮಾಡಿ ಹಂಚಿಕೆ ಮಾಡಿದ ಭೂಮಿಯನ್ನು ವಾಪಸ್ ನೀಡೋಕೆ ಸಾಧ್ಯ ಇಲ್ಲ ಅಂದಾದರೆ ಅದಕ್ಕೆ ಪರಿಹಾರ ಏನು? ಇಂತಹ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ, ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರ್ತಾ ಇದೆ. ಆದರೆ ಪಾರ್ವತಿ ಸಿದ್ದರಾಮಯ್ಯ ಈಗ ವಿವಾದಕ್ಕೆ ಒಳಗಾಗಿರುವ 14 ನಿವೇಶನಗಳನ್ನು ವಾಪಸ್ ಕೊಡ್ತೀನಿ ಅಂತ ಆ ಪತ್ರದಲ್ಲಿ ಬರೆದಿದ್ದಾರೆ. ತನಗೆ ಗೊತ್ತಿಲ್ಲದೆ ಸ್ವಾಧೀನಪಡಿಸಿಕೊಂಡ ಮೂಡಾದ ಆ ಮೂಡತನದ ಬಗ್ಗೆ ಪ್ರಶ್ನೆಯೇ ಮಾಡಿಲ್ಲ. ಅಲ್ಲದೆ ತನಗೆ ಅದಕ್ಕೆ ಪರಿಹಾರ ಕೊಡಿ ಅಂತ ಅವರು ಕೇಳೇ ಇಲ್ಲ. ಅಷ್ಟಕ್ಕೂ ಪಾರ್ವತಿಯವರು ಆ ಪತ್ರದಲ್ಲಿ ಏನು ಬರೆದಿದ್ದಾರೆ ನೀವು ಅದನ್ನು ಸ್ವತಃ ನೋಡ್ಕೊಂಡು ಬನ್ನಿ. ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನು ಹೃದಯದಂತೆ ಪಾಲಿಸಿಕೊಂಡು ಬಂದವರು.
ಹೀಗಿದ್ದರೂ ಮೈಸೂರಿನ ಮೂಡ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಗಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಭಾಗ ಪಡೆದ ನಿವೇಶನಗಳು ಇಷ್ಟೊಂದು ರಾದ್ಧಾಂತವಾಗುತ್ತದೆ. ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಎನ್ನುವುದನ್ನು ನಾನು ಊಹಿಸಿದವಳು ಅಲ್ಲ. ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನೂ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ತನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮೂಡಾದ 14 ನಿವೇಶನಗಳನ್ನು ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಎನ್ನುವುದು ನನಗೆ ತಿಳಿದಿಲ್ಲ. ನನ್ನ ಮಗನ ಬಳಿಯಾಗಲಿ, ನನ್ನ ಕುಟುಂಬದ ಇತರ ಸದಸ್ಯರ ಬಳಿಯಾಗಲಿ ಇದರ ಬಗ್ಗೆ ನಾನು ಚರ್ಚಿಸಿಲ್ಲ. ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಓಗೊಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವ ತೀರ್ಮಾನ. ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಯಾಕೆ ಬಂದಿರಿ ಎಂದು ಯಾರಾದರೂ ಕೇಳಬಹುದು. ಆರೋಪ ಕೇಳಿಬಂದ ದಿನವೇ ನಾನು ಈ ನಿರ್ಧಾರ ಮಾಡಿದ್ದೆ. ಆದರೆ ಈ ಮೂಡ ನಿವೇಶನ ಹಂಚಿಕೆಯ ಆರೋಪವನ್ನು ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು. ಅವರ ಸಂಚಿಗೆ ನಾವು ಬಲಿಯಾಗಬಾರದು ಎಂದು ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕೆಂಬ ನಿರ್ಧಾರವನ್ನು ಕೈಬಿಟ್ಟಿದ್ದೆ. ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನು ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ. ಎಸ್, ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವರ ಪತ್ನಿ ಪಾರ್ವತಿಯವರು ಬರೆದಿರುವಂತಹ ಪತ್ರವನ್ನು ನೀವು ನೋಡಿದ್ರಿ. ಅವರ ಬಾಮೈದನ ಆಸ್ತಿಯು ಅವರ ಪತ್ನಿಯ ಬಳಿ ಇದ್ದಂತಹ ಜಮೀನನ್ನು ಮೂಡ ಭೂಸ್ವಾಧೀನ ಮಾಡಿಕೊಂಡಿತ್ತು. ಅದರ ಬದಲಿಗೆ ಮೂಡ ಯಾನೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಮಿತಿಯವರೇ ಮಾಡಿದ 50-50 ಕಾನೂನಿನ ಅನ್ವಯ ಮೂಡ ಬದಲಿ ನಿವೇಶನಗಳನ್ನು ಕೊಟ್ಟಿತ್ತು. ಕಳೆದುಕೊಂಡಂತಹ ಜಮೀನು ಹಳ್ಳಿ ಕಡೆ ಕಡಿಮೆ ಬೆಲೆಯದ್ದು. ಮೂಡ ಕೊಟ್ಟಂತಹ ಬದಲಿ ಸೈಟ್ಗಳು ಪಟ್ಟಣ ಪ್ರದೇಶದಲ್ಲಿ, ಹೀಗಾಗಿ ಕಳೆದುಕೊಂಡಂತಹ ಜಮೀನಿಗಿಂತ 16 ಪಟ್ಟು ಹೆಚ್ಚು ಬೆಲೆ ಬಾಳುವಂಥದ್ದು ಈ ಜಮೀನು. ಮೂಡ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಮೀನು ಕಳೆದುಕೊಂಡಂತಹ ಯಾರಿಗೂ ಹೀಗೆ ಇಷ್ಟೊಂದು ಬೆಲೆಯ ಬದಲಿ ಸೈಟ್ಗಳು ಸಿಕ್ಕಿಲ್ಲ. ಆದರೆ ಸಿದ್ದರಾಮಯ್ಯ ಇವರ ಪತ್ನಿಗೆ ಸಿಕ್ಕಿದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಇವರ ರಾಜಕೀಯ ಪ್ರಭಾವ ಹಾಗೂ ಅವರ ಬಳಿ ಇದ್ದಂತಹ ಅಧಿಕಾರ ಎನ್ನುವುದು ದೂರುದಾರರ ಹಾಗೂ ವಿರೋಧ ಪಕ್ಷಗಳ ಆರೋಪ. ಈಗ ಈ ಆರೋಪ ಹೌದು ಅಲ್ವೋ? ಸಿದ್ದರಾಮಯ್ಯ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಆ ನಿವೇಶನಗಳನ್ನು ಪಡೆದಿದ್ದಾರೋ ಇಲ್ವೋ? ಈ ಇಡೀ ಪ್ರಕ್ರಿಯೆಯಲ್ಲಿ ಸ್ವಜನ ಪಕ್ಷಪಾತ ನಡೆದಿದೆಯಾ ಅಥವಾ ಭ್ರಷ್ಟಾಚಾರ ನಡೆದಿದೆಯಾ ಅಂತ ನೋಡುವಂತಹ ಸಮಯ. ಜೊತೆಗೆ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ತಪ್ಪಿತಸ್ಥರು ಅಲ್ವೋ ಅಥವಾ ಇಲ್ವೋ ಎಂಬುದನ್ನು ತೀರ್ಪನ್ನ ಕೋರ್ಟು ನೀಡಬೇಕಾಗುತ್ತೆ. ಇನ್ನು ಈ ಇಡೀ ಪ್ರಕರಣವನ್ನು ನೋಡಿದಾಗ ದೂರುದಾರದಿಂದ ಹಿಡಿದು ವಿರೋಧ ಪಕ್ಷದವರಿಗೆ ಯಾರು ಅಕ್ರಮ ಹಣದ ವಹಿವಾಟು, ಮನಿ ಲ್ಯಾಂಡ್ರಿಂಗ್ ಬಗ್ಗೆ ಮಾತನಾಡಿದ್ದೇ ಇಲ್ಲ. ಇಲ್ಲವೇ ಹಣದ ಬಿಸಿನೆಸ್ನ ಬಗ್ಗೆ ಪ್ರಶ್ನೆಯೇ ಇಲ್ಲಿ ಬಂದಿಲ್ಲ. ಕಳೆದುಕೊಂಡಂತಹ ಜಮೀನಿನ ಬದಲಿಗೆ ಬೇರೆ ಜಮೀನನ್ನು ಕೊಟ್ಟದ್ದು ಅಕ್ರಮವೋ ಸಕ್ರಮವೋ ಎನ್ನುವುದು ಈ ಇಡೀ ಕೇಸಿನ ಸಾರ ಆಗಿರುವಂಥದ್ದು. ಇನ್ನು ಸಿದ್ದರಾಮಯ್ಯ ಇವರ ಈ ಕೇಸಲ್ಲಿ ನಿವೇಶನವನ್ನು ವಾಪಸ್ ನೀಡಿ ನಮಗೆ ಬೇರೆ ಪರಿಹಾರ ಕೊಡಿ ಎಂದು ಕೇಳುವಂತಹ ಮುಕ್ತ ಅವಕಾಶ ಆದರೂ ಇದೆ. ಆದರೆ ಹೆಚ್ ಡಿ ಕುಮಾರಸ್ವಾಮಿಯವರು ತನ್ನ ಬಾಮೈದನಿಗೆ BS ಯಡಿಯೂರಪ್ಪ ಇವರ ಮೂಲಕ ಬೆಂಗಳೂರು ನಗರ ಮಧ್ಯ ಇರುವಂತಹ ಗಂಗಾನಗರದಲ್ಲಿ 1 ಎಕರೆ 11 ಗುಂಟೆ ಸರ್ಕಾರಿ ಭೂಮಿಯನ್ನು ಕೊಡಿಸಿದರಲ್ಲ, ಅದನ್ನು ಅವರು ವಾಪಸ್ ನೀಡ್ತಾರಾ? ಇಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಭೂಮಿಯನ್ನು ವಾಪಸ್ ನೀಡಿದರೂ ಅದು ಬಚಾವ್ ಆಗುವಂತಹ ಕೇಸ? ಇಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಜನಸಾಮಾನ್ಯರಿಗೆ ಮೂಡ್ತಾ ಇದೆ. ಒಂದು ವೇಳೆ ನಿವೇಶನವನ್ನು ವಾಪಸ್ ನೀಡಿ ಪಾರ್ವತಿ ಸಿದ್ದರಾಮಯ್ಯ ಇವರಂತೆ ಪತ್ರ ಬರೆಯುವಂತಹ ನೈತಿಕತೆ ಇವರಲ್ಲಿ ಇದೆಯಾ? ಇಂತಹ ಪ್ರಶ್ನೆ ಕೂಡ ಜೊತೆ ಜೊತೆಗೆ ಕೇಳಿ ಬರ್ತಾ ಇದೆ. ಇನ್ನು ನಮ್ಮ ಮುಂದೆ ಇರುವಂತಹ ಕೆಲ ಮಾಧ್ಯಮಗಳು ಇಂತಹ ಪ್ರಶ್ನೆಗಳಂತಹ ಬೆಳಕು ಚೆಲ್ಲುವುದು ಯಾವಾಗ? ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವರಿಗೆ ಮಾತ್ರ ಭಯ ಇದೆ, ಸಿದ್ದರಾಮಯ್ಯ ಇವರಿಗೆ ಮಾತ್ರ ಸಂಕಷ್ಟ ಎಂಬಂತೆ ವರದಿ ಮಾಡಿ ಉಳಿದ ಪಾಲಿಟಿಕ್ಸ್ಗಳ ವಿಷಯದಲ್ಲಿ ಜಾನಕುರುಡು ಬಿಡುವುದು ಯಾವಾಗ ಎಂಬಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇದೆ. ಇದುವೇ ಸದ್ಯದ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.
ಮಾಡಿದ್ದಾರೆ.